This video is sponsored by Vijayalakshmi Silks KEB Road, Mass Tiles and Sanitation, RK Constructions and NPS Degree College. आदाब नाज़रीन, हमें दम आपका हमारे इस चैनल मास मीडिया बिदर में। आज बरोज 3 अक्टूबर 2020 को बिदर में भीम आर्मी की जानिब से हतरस गैंगरेप के ख़िलाफ़ किया गया प्रोटेस्ट। इस प्रोटेस्ट में मुख्तलिफ नौजवान मुख्तलिफ मुकामात से मौजूद थे और ज़ोरों शोर से नारेबाजी कर रहे थे बीजेपी सरकार के ख़िलाफ़ और उत्तर प्रदेश सरकार के ख़िलाफ़। इसके बाद ये रैली आगे बढ़ते हुए डीसी ऑफिस की तरफ गई, जहां पर डीसी को एक मेमोरेंडम रजनीकांत निज़ामपुर की जानिब से दिया गया। भीम आर्मी जिला अध्यक्ष अमरीश बोल रहे हैं। जय भीम। उत्तर प्रदेश हतरास घटने खंडी नम बीदर जिले महिला हतोबत् वर्ष महिला नाकु मेलजात रेपी हत्या आरोप गलू शिक्षे मोदी नेर प्रश्न कहते स्ने दिल में मोदी बोलते है बेटी बचाओ बेटी पढ़ाओ और रात को जाके उसी के जो पार्टी के मुख्यमंत्री है वो रात में बोलते है बेटी 12वीं और 10वीं तक पढ़े तो बस है उनको रेप करो और रात में चला दो। ये है क्या मोदी का सरकार? आप देखिए आज मेरे सारे युवा और सभी साथियों ये याद रखना मोदी क्या कर रहा है और उसका चिंत का माइक रखना। तुम लोग मोदी बोलते हैं पूरा देश में बेटी बचाओ बेटी पढ़ाओ और वो दिल में बोलते हैं रात में जाते हैं उसी के जो दिल्ली में बोलते हैं बाजू उत्तर प्रदेश में योगी आदित्यनाथ बोलते हैं 12वीं और 10वीं तक पढ़े तो बेटियां बस है उनको रेप करो उनको चला दो। हम रेप के साथ है तो नानेनपंद्रेदो हिंदी मतलब प्रयत्न मातिदरे याकंद्रे इदु आ योगी मुटबेको आ मोदी मुटबेको स्नेहितरे इवत्तनी वेळ अर्थ माड्कोबेको इदु यावदे जाति अल्ल यावदे ओंदु धर्मके सीमित अल्ल ओंदु वाल्मीकि कुटुंबद हेण्णुमगळु इवत्तु एनपंद्रे ಅವಳ ತಾಯಿಯ ಜೊತೆಯಲ್ಲಿ ಹೊಲದಲ್ಲಿ ಏನಪ್ಪ ಅಂದ್ರೆ ಕೆಲಸ ಮಾಡುವ ಸಂದರ್ಭದಲ್ಲಿ ನಾಲ್ಕು ಮೇಲ್ಜಾತಿಯವರು ಒಂದು ರಾಜಕೀಯ ಕುಮ್ಮಕ್ಕಿನಿಂದ ತಾಯಿಯ ಪಕ್ಕದಲ್ಲಿ ಎಳೆದುಕೊಂಡು ಹೋಗಿ ಅಕ್ಕಿಗೆ ಏನಪ್ಪ ಅಂದ್ರೆ ಒಂದು ಅತ್ಯಾಚಾರ ಮಾಡ್ತಾರೆ. ಇದೆಲ್ಲ ನೀವು ಇವತ್ತು ಪರಿಶೀಲನೆ ಮಾಡಬೇಕು. ಇಂಥ ಸರ್ಕಾರಗಳು ನಮ್ಮ ಭೀಮಾರ್ಮೆ ಮುಂದೆ ಯಾವುದೇ ಲೆಕ್ಕಕ್ಕಿಲ್ಲ ಸ್ನೇಹಿತರೆ. ಅದಕ್ಕೇನಪ್ಪ ಅಂದ್ರೆ ಭೀಮಾರ್ಮೆ ಇವತ್ತು ನಾವು ಅದಕ್ಕೊಂದು ಉತ್ತರ ನೀಡುವಂತ ಕೆಲಸ ಮಾಡ್ತೇವೆ. ಆದರೆ ಅಲ್ಲಿ ಚೀಟಿ ಬರೆದು ಪಾಸ್ ಆಗಿರುವಂತ ಒಬ್ಬ ಐಎಎಸ್ ಅಧಿಕಾರಿ ಹೇಳ್ತಾನೆ ಏನಪ್ಪ ಅಂದ್ರೆ ಬಲಾತ್ಕಾರಕ ಒಳಗದ ತಾಯಿಗೆ ಹೇಳ್ತಾನೆ ನಿನಗೆ 25 ಲಕ್ಷ ಕೊಡ್ತಾನೆ. ಇವತ್ತು ಆ ಚೀಟಿ ನೋಡಿ ಏನಪ್ಪ ಅಂದ್ರೆ ಒಂದು ನಾಯಿಗಳಂತೆ ಐಎಎಸ್ ಅಧಿಕಾರಿ ಆದ್ರೂ ಕೂಡ ಅವನು ಒಂದು ರಾಜಕೀಯ ಕುಂಭಕ್ಕೆ ನಿಂದ ಅವರ ಆಳುಗಳಂತೆ ಕೆಲಸ ಮಾಡ್ತಿರುವಂತ ಅಧಿಕಾರಿ ಹೇಳ್ತಿದ್ದಾನೆ. ನಿಮ್ಮ ಕುಟುಂಬದ ನಿನ್ನ ಹೆಂಡತಿಯನ್ನು ನಿನ್ನ ಮಕ್ಕಳನ್ನು ಇವತ್ತು ಒಂದು ರೇಪಿಗೆ ಬಿಟ್ಕೊಡು. ನಮ್ಮ ಭೀಮಾರ್ಮಿ ಕಾರ್ಯಕರ್ತರು ಇವತ್ತು ಇಡೀ ಭಾರತ ದೇಶದಿಂದ 25 ಲಕ್ಷ ಎಲ್ಲ 50 ಕೋಟಿಗಳು ಇದು ನಿಮ್ಮ ಯೋಗಿ ಸರ್ಕಾರದಲ್ಲಿ ಆ ಆರೋಪಿಗಳಿಗೆ ಶಿಕ್ಷೆ ನೀಡಲು ಸಾಧ್ಯವಾಗದಿದ್ದರೆ ನಮ್ಮ ಭೀಮಾರ್ಮಿ ಚಂದ್ರಶೇಖರ್ ಆಜಾದ್ ಅವರ ಕೈಯಲ್ಲಿ ಬಿಡಿ. ಇವತ್ತು ಅವರಿಗೆ ಯಾವ ರೀತಿ ಇವತ್ತು ನಮ್ಮ ಭೀಮಾರ್ಮಿಯಲ್ಲಿ ಒಂದು ಪರ್ಮಿಷನ್ ಕೊಡಿ ಆರೋಪಿಗಳನ್ನು ಬಂಧಿಸಿ ಅಂತೇಳಿ ಯೋಗಿ ಆದಿತ್ಯನಾಥ್ ಇವತ್ತು ನೀವು ಯಾವ ರೀತಿ ಆ ಮಹಿಳೆಯನ್ನು ನಡು ರಾತ್ರಿ ಏನಪ್ಪ ಅಂದ್ರೆ ಅವರ ಕುಟುಂಬದವರಿಗೂ ಕೂಡ ಯಾವುದೇ ಒಂದು ಅವರ ಮುಖ ತೋರಿಸದೆ ಇವತ್ತು ಅವ್ರ ನಡು ರಾತ್ರಿಯಲ್ಲಿ ಸುಟ್ಟಿದ್ದೀರಿ. ಅದೇ ರೀತಿ ಇವತ್ತು ನಮ್ಮ ಭೀಮಾರ್ಮಿ ಕಾರ್ಯಕರ್ತರು ಆ ನಾಲ್ಕು ಆರೋಪಿಗಳನ್ನು ಸುಟ್ಟು ಆ ಭಸ್ಮವನ್ನು ಇವತ್ತು ಯೋಗಿ ಆದಿತ್ಯನಾಥನ ಹಳಿಯ ಮೇಲೆ ನಮ್ಮ ಭೀಮಾರ್ಮಿ ಕಾರ್ಯಕರ್ತರು ಹಚ್ಚಿಲ್ಲ. ಸ್ನೇಹಿತರೆ ಇದು ಇಲ್ಲೇ ಮುಗಿಯಲ್ಲ. ಈ ನಮ್ಮ ಹೋರಾಟ ಇಡೀ ಒಂದು ಏನಪ್ಪ ಅಂದ್ರೆ ಯುಪಿಯ ಒಂದು ವಿಧಾನಸಭಾದ ತಟ್ಟೆ ಒಂದು ಬಾಗಿಲಿಗೆ ಅದು ಒಂದು ಹತ್ರಾಸ್ ಜಿಲ್ಲೆಯ ಪೊಲೀಸ್ ಕಚೇರಿಯ ಒಂದು ಬಾಗಿಲಿಗೆ ತಟ್ಟುವಂತ ಕೆಲಸ ಇವತ್ತು ನಮ್ಮ ಭೀಮಾರ್ಮಿ ಮಾಡ್ತದೆ.